ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಶ್ರೇಯೋಭಿವೃದ್ಧಿಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯಸಭೆಯಲ್ಲಿಂದು ತಿಳಿಸಿದರು. ದೆಹಲಿಯ ಕೋಚಿಂಗ್ ಕೇಂದ್ರವೊಂದರಲ್ಲಿ ಇತ್ತೀಚೆಗೆ ನಡೆದ ದುರ್ಘಟನೆ ಕುರಿತ ಚರ್ಚೆಯ ವೇಳೆ ಉತ್ತರ ನೀಡಿದ ಅವರು, ಈ ವಿಷಯವಾಗಿ ಸಂಬಂಧಪಟ್ಟವರು ಜವಾಬ್ದಾರಿ ಹೊರಬೇಕು, ಯಾವುದೇ ರಾಜಕಾರಣ ಮಾಡಬಾರದು ಎಂದರು. ಶಿಕ್ಷಣ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ನೋಂದಣಿ, ನಿರ್ವಹಣೆ, ಮಕ್ಕಳ ಸುರಕ್ಷತೆ ಕುರಿತು ಕೇಂದ್ರ ಸರ್ಕಾರ ಆಗಾಗ್ಗೆ ಮಾರ್ಗಸೂಚಿ ಹೊರಡಿಸಿದ್ದು, ಇವು ಸಾರ್ವಜನಿಕವಾಗಿ ಲಭ್ಯವಿದೆ. ಈ ಮಾರ್ಗಸೂಚಿಗಳನ್ನು ಪಾಲಿಸಿದ್ದರೆ ಇಂತಹ ದುರ್ಘಟನೆ ಸಂಭವಿಸುತ್ತಿರಲಿಲ್ಲ ಎಂದು ತಿಳಿಸಿದರು. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ದೆಹಲಿ ಕೋಚಿಂಗ್ ಸೆಂಟರ್ ದುರ್ಘಟನೆಯ ಬಗ್ಗೆ ದೆಹಲಿ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಜವಾಬ್ದಾರಿ ಹೊರಬೇಕು, ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕೋಚಿಂಗ್ ಸೆಂಟರ್ಗೆ ರಾಜ್ಯ ಸರ್ಕಾರ ಮತ್ತು ಅಗ್ನಿಶಾಮಕ ದಳ ಇತ್ತೀಚೆಗೆ ನಿರಾಕ್ಷೇಪಣಾ ಪತ್ರ ಎನ್ಒಸಿ ನೀಡಿರುವುದು ಪ್ರಶ್ನಾರ್ಹ ಎಂದರು. मुख्य रूप से इस प्रकार सारे ड्रेन सब नाले साफ करने की मेट्रिक टन ಕಲ್ಲಿದ್ದಲು. ಸಚಿವ ಕಿಶನ್ ರೆಡ್ಡಿ, ದೇಶದಲ್ಲಿ ಕಲ್ಲಿದ್ದಲಿನ ಸಮರ್ಪಕ ಪೂರೈಕೆ ಇದ್ದು ಸರ್ಕಾರದಿಂದ ಯಾವುದೇ ಆಮದು ಮಾಡುತ್ತಿಲ್ಲ. ಉದಾರೀಕರಣ ನೀತಿಯ ನಂತರ ಸಂಸ್ಥೆಗಳು ನೇರವಾಗಿ ಆಮದು ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದ್ದು, 2023-24 ಸಾಲಿನಲ್ಲಿ 261 ಮೆಟ್ರಿಕ್ ಟನ್ನಷ್ಟು ಕಲ್ಲಿದ್ದಲನ್ನು ವಿವಿಧ ಕಂಪನಿಗಳು ಆಮದು ಮಾಡಿವೆ ಎಂದು ತಿಳಿಸಿದರು. If anything, if any government is complaint, definitely we will see.